ಇದೊಂದು ದೊಡ್ಡ ಶುಭ ದಿನ. ಹಿಂದೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಿಮ್ಮ ಬದುಕಿನಲ್ಲಿ ಜ್ಯೋತಿಯನ್ನ 371 ಜೆ ತಂದು ನಿಮ್ಮ ಬದುಕಿಗೆ ಜ್ಯೋತಿಯನ್ನ ಬೆಳೆಸಿದ್ರು. ಇವತ್ತು ಕಾಂಗ್ರೆಸ್ ಪಕ್ಷ, ನಾನು ಸಿದ್ದರಾಮಯ್ಯನವರಿಬ್ರು ಸೇರಿ ಈ ರಾಜ್ಯದ ಜನತೆಯ ಸಮಸ್ಯೆಗಳನ್ನು ಅರಿಬೇಕು ಅಂತೇಳಿ, ಪ್ರಜೆಗಳ ಧ್ವನಿಯನ್ನ ತಿಳ್ಕೊಳ್ಬೇಕು ಅಂತೇಳಿ ಪ್ರವಾಸವನ್ನ ಹಮ್ಮಿಕೊಂಡಿದ್ದು. ಮಹಾತ್ಮ ಗಾಂಧೀಜಿಯವರು ಈ ದೇಶದ ಕಾಂಗ್ರೆಸ್ನ ನಾಯಕತ್ವವನ್ನು ವಹಿಸಿದಂತ ಜಾಗಕ್ಕೆ ಹೋಗಿ ಇವತ್ತು ಏನು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಜವಾಬ್ದಾರಿಯನ್ನ ವಹಿಸಿಕೊಂಡ್ರು, ಅದೇ ರೀತಿ ಮಹಾತ್ಮ ಗಾಂಧೀಜಿಯವರು ಬೆಳಗಾಂನಲ್ಲಿ ಆ ಕಾಂಗ್ರೆಸ್ನ ನಾಯಕತ್ವವನ್ನ 1924 ವಹಿಸಿಕೊಂಡ್ರು. ಅಲ್ಲಿಗೆ ಹೋಗಿ ಅಲ್ಲಿ ಒಂದು ಗಾಂಧಿ ಬಾವಿ ಅಂತ ಇದೆ, ಆ ಗಾಂಧಿ ಬಾವಿಯಲ್ಲಿ ನೀರನ್ನ ತೆಗೆದು ಆ ಬಡಗಾಂ ರಸ್ತೆಗಳಲ್ಲಿ ನೀರನ್ನ ಚೆಲ್ಲಿ ಕಸ ಗುಡಿಸಿ ಈ ರಾಜ್ಯದಲ್ಲಿ ಇರುವಂತಹ ದಾರಿದ್ರ್ಯವನ್ನ ನಿವಾರಣೆ ಮಾಡಬೇಕು, ಬಡತನದ ಸಮಸ್ಯೆಯನ್ನ ನಿರ್ಮೂಲನೆ ಮಾಡಬೇಕು, ಬೆಲೆ ಏರಿಕೆಯನ್ನ ನಿಯಂತ್ರಣ ಮಾಡಬೇಕು, ನೊಂದ ಜನರಿಗೆ ಸಹಾಯವನ್ನು ಮಾಡಬೇಕು ಅಂತೇಳಿ ಒಂದು ಸಂಕಲ್ಪವನ್ನು ಮಾಡಿದ್ರು. ಆ ಪ್ರಜಾಧ್ವನಿ ಯಾತ್ರೆ ಪ್ರಾರಂಭ ಮಾಡಿದಾಗ ಮಲ್ಲಿಕಾರ್ಜುನ್ ಖರ್ಗೆಯವರ ಮುಖಂಡತ್ವದಲ್ಲಿ, ಸಿದ್ದರಾಮಯ್ಯನವರ ನಾಯಕತ್ವದಲ್ಲಿ, ನನ್ನ ಅಧ್ಯಕ್ಷತೆಯಲ್ಲಿ ನಾವು ಆ ಬೆಳಗಾಂನಲ್ಲಿ ಒಂದು ಘೋಷಣೆಯನ್ನ ಮಾಡಿದ್ರು. ಕಾಂಗ್ರೆಸ್ ಪಕ್ಷದ ಮೊದಲನೇ ಗ್ಯಾರಂಟಿ, ಆ ಗ್ಯಾರಂಟಿ ಏನಪ್ಪಾ ಅಂದ್ರೆ ನಿಮ್ಮ ಮನೆಯನ್ನ ಬೆಳೆಸುವಂತ ಒಂದು ಗ್ಯಾರಂಟಿ, ನಿಮ್ಮ ಮನೆಗೆ ಜ್ಯೋತಿಯನ್ನ ಕೊಡುವಂತ ಗ್ಯಾರಂಟಿ. ಈಗ ತಾನೇ ನಿಮ್ಮ ಮನೆಗೆ ದೀಪವನ್ನ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮತ್ತು ಸಿದ್ದರಾಮಯ್ಯ ಸಾಹೇಬರು ನಿಮ್ಮೆಲ್ಲರ ಸಮ್ಮುಖದಲ್ಲಿ ಜ್ಯೋತಿಯನ್ನ ಬೆಳೆಸಿದ್ರು. ಮರಕ್ಕೆ ಬೇರು ಎಷ್ಟು ಮುಖ್ಯವೋ ಹಾಗೆ ಮನುಷ್ಯನಿಗೆ ನಂಬಿಕೆ ಕೂಡ ಅಷ್ಟೇ ಮುಖ್ಯ. ನೀವು ಮಾತು ಕೊಡುವುದು ಮುಖ್ಯ ಅಲ್ಲ, ಆ ಎಷ್ಟೇ ಸಂದರ್ಭ ಇದ್ರೂ ಕೂಡ ಆ ಮಾತುಗಳನ್ನ ಉಳಿಸ್ಕೊಳ್ಳೋದು ಮುಖ್ಯ. ಹಂಗೆ ಜನವರಿ 11 ನಾವು ಬೆಳಗಾಂನಲ್ಲಿ ಪ್ರಜಾಧ್ವನಿ ಪ್ರಾರಂಭ ಮಾಡಿ ಆ ಮಾತನ್ನ ಕೊಟ್ಟು ಅದಾದ್ಮೇಲೆ ಶ್ರೀಮತಿ ಪ್ರಿಯಕಾ ಗಾಂಧಿ ಅವರು ಬೆಂಗಳೂರಿಗೆ ಬಂದರು. ಬೆಂಗಳೂರು ಬಂದು ನಾ ನಾಯಕಿ ಕಾರ್ಯಕ್ರಮ ಪ್ರತಿಯೊಂದು ಮನೆಯ ಯಜಮಾನಿಗೆ 2,000 ರೂಪಾಯಿ ಅಂತ ಘೋಷಣೆ ಮಾಡಿದ್ರು. ಇಂದಿರಾ ಗಾಂಧಿಯವರ ಮೊಮ್ಮಗಳು ಶ್ರೀಮತಿ ಪ್ರಿಯಾಂಕಾ ಗಾಂಧಿಯವರು ನನಗೆ ಸಿದ್ದರಾಮಯ್ಯ ಸಾಹೇಬರಿಗೆ ಹೇಳಿದ್ರು, ನಮ್ಮ ಎದುರುಗಡೆ ಈ ಗೃಹ ಜ್ಯೋತಿ, ಈ ಗೃಹ ಲಕ್ಷ್ಮಿಗೆ ಇಬ್ಬರಿಗೂ ಕೂಡ ನೀವು ಗ್ಯಾರಂಟಿ ಚೆಕ್ ಅನ್ನ ಸೈನ್ ಮಾಡಬೇಕು ಅಂತ ಆದೇಶ ಕೊಟ್ರು. ನಾನು ಸಿದ್ದರಾಮಯ್ಯನವರು ಆ ಎಲ್ಲ ಮಹಿಳೆಯರ ಸಮ್ಮುಖದಲ್ಲಿ, ಬಂದಂತ 1,000+ ಸಮ್ಮುಖದಲ್ಲಿ ಆ ನಾಯಕಿಯರು, ಆ ಮನೆಯ ನಾಯಕಿಯರ ಎದುರುಗಡಲ್ಲಿ ಗೃಹ ಜ್ಯೋತಿ, ಗೃಹ ಲಕ್ಷ್ಮಿಗೆ ಇವತ್ತು ಆ ಒಂದು ಹೆಸರನ್ನ, ಆ ಗ್ಯಾರಂಟಿ ಚೆಕ್ ಅನ್ನ ಸೈನ್ ಮಾಡಿದ್ರು. ನಾನು ಮಲ್ಲಿಕಾರ್ಜುನ್ ಖರ್ಗೆಯವರ ಸುಪುತ್ರಾದಂತ ಪ್ರಿಯಾಂಕಾ ಖರ್ಗೆಯವರು ಚರ್ಚೆ ಮಾಡಿದ್ರು. ಅವರು ನಮ್ಮ ಮಾಧ್ಯಮದ ಜವಾಬ್ದಾರಿಯನ್ನು ವಹಿಸಿಕೊಂಡ್ರು, ಏನ್ ಹೆಸರು ಕೊಡಬೇಕು ಅಂತ. ಅವರು ಇಬ್ರು ನಾವಿಬ್ರು ಕೂತ್ಕೊಂಡು ಚರ್ಚೆ ಮಾಡಿ ತೀರ್ಮಾನಕ್ಕೆ ಬಂದು
ಈ ಒಂದು ಪವಿತ್ರವಾದಂತಹ ನಿಮ್ಮ ಮನೆ ಬೆಳಗುವಂತಹ ಕಾರ್ಯಕ್ರಮಕ್ಕೆ ಗೃಹ ಜ್ಯೋತಿ. ನಿಮ್ಮ ಬದುಕಿನಲ್ಲಿ ಎಲ್ಲ ಹೆಣ್ಣು ಮಕ್ಕಳಿಗೆ ಬದುಕಿನಲ್ಲಿ ಆರ್ಥಿಕವಾದಂತಹ ಶಕ್ತಿ ಕೊಡಲಿಕ್ಕೆ ಗೃಹ ಲಕ್ಷ್ಮಿ ಅಂತ ಹೇಳಿ ಘೋಷಣೆ ಮಾಡಿ ಇವತ್ತು ನಾವು ಈ ಕಾರ್ಯಕ್ರಮವನ್ನು ಜಾರಿ ತಂದಿದ್ದೇವೆ. ದೇವರು ನಮಗೆ ಕೊಟ್ಟಿರೋದು ಎರಡು ವಿಚಾರ, ಒಂದು ಕೊಟ್ಟು ಹೋಗುವುದು, ಇನ್ನೊಂದು ಬಿಟ್ಟು ಹೋಗುವುದು ಅಂತ. ಹಂಗೆ ಇವತ್ತು ನಾಡಿನ ಜನತೆಗೆ ಈ ದೇಶದಲ್ಲಿ ಪ್ರತಿಯೊಂದು ನಾಗರಿಕರು ಕೂಡ 140 crore ಜನಸಂಖ್ಯೆ ಕರ್ನಾಟಕ ರಾಜ್ಯದಲ್ಲಿ ತೆಗೆದುಕೊಂಡಂತ 5 ಗ್ಯಾರಂಟಿಗಳ ಬಗ್ಗೆ ಇವತ್ತು ನೋಡ್ತಾ ಇದ್ದಾರೆ. ಮೊನ್ನೆ ಸ್ಟಾಲಿನ್ ಅವರು ಸಿಕ್ಕಿದ್ರು ಬೆಂಗಳೂರಿನಲ್ಲಿ, ಮಮತಾ ಬ್ಯಾನರ್ಜಿ ಅವರು ಸಿಕ್ಕಿದ್ರು, ಅವ್ರು ಹೇಳ್ತಾ ಇದ್ರು ನಿಮ್ಮ ಗ್ಯಾರಂಟಿಗಳು ನಮಗೆ ಒತ್ತಡ ಬರ್ತಾ ಇದೆ, ನಮ್ಮ ರಾಜ್ಯದಲ್ಲೂ ಆಗ್ತಾ ಇದೆ. ಇವತ್ತು ಪ್ರಧಾನಮಂತ್ರಿಗಳು ನಮ್ಮ ಗ್ಯಾರಂಟಿ ಬಗ್ಗೆ ಬಂದು ಚುನಾವಣೆಗೆ ಬಂದಾಗ ಅವ್ರು ಹೇಳಿದ್ರು ಈ ರೀತಿ ಗ್ಯಾರಂಟಿ ಆದ್ರೆ ಆರ್ಥಿಕವಾಗಿ ದಿವಾಳಿ ಆಗ್ತದೆ ಅಂತ ಹೇಳಿ. ನಾನು ಪ್ರಧಾನಮಂತ್ರಿಗಳಿಗೆ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ, ದೇವರು ವರನೂ ಕೊಡುವುದಿಲ್ಲ, ಶಾಪನೂ ಕೊಡುವುದಿಲ್ಲ, ಅವಕಾಶ ಮಾತ್ರ ಕೊಡ್ತೇನೆ. ನೀವು ಸುಮಾರು 1,000 crore, ಲಕ್ಷಾಂತರ ಕೋಟಿ ರೂಪಾಯಿ ಎಲ್ಲ ದೊಡ್ಡ ದೊಡ್ಡ ಕಾರ್ಪೊರೇಟ್ ಸಂಸ್ಥೆಗಳಿಗೆ ಸಾಲವನ್ನ ಮನ್ನಾ ಮಾಡಿದ್ದೀರಿ, ವೇ ಆಫ್ ಮಾಡಿದ್ದೀರಿ, ಒನ್ ಟೈಮ್ ಸೆಟಲ್ಮೆಂಟ್ ಮಾಡಿದ್ದೀರಿ. ನಿಮ್ಮ ದೇಶ ಈ ಭಾರತ ದಿವಾಳಿ ಆಗ್ಲಿಲ್ವಾ? ಈ ಬಡವರಿಗೆ ಹತ್ತು ಕೆಜಿ ಅಕ್ಕಿ ಕೊಟ್ಟಾಗ, ಈ ಬಡವರಿಗೆ ಮನೆ ಬೆಳಗಿಸಿದಾಗ, ಈ ಬಡವರಿಗೆ 2,000 rupees ಕೊಟ್ಟಾಗ, ಈ ನನ್ನ ತಾಯಂದಿರು ಉಚಿತವಾಗಿ ದೇವಸ್ಥಾನಗಳಿಗೆ ಮಕ್ಕಳ ಮನೆಗೆ ಬಂಧುಗಳಿಗೆ ಪ್ರಯಾಣ ಮಾಡಕ್ಕೆ ಹೊರಟಾಗ ದಿವಾಳಿ ಆಯ್ತಾ ಸ್ವಾಮಿ? ಈ ಯುವಕರಿಗೆ ಶಕ್ತಿ ಕೊಡ್ಲಿಕ್ಕೆ, ಆರ್ಥಿಕವಾಗಿ ಶಕ್ತಿ ಕೊಡ್ಲಿಕ್ಕೆ, ಉದ್ಯೋಗ ಸಮಸ್ಯೆಯನ್ನ ನಿವಾರಣೆ ಮಾಡಲಿಕ್ಕೆ ಯುವ ಧ್ವನಿಯನ್ನ ಪ್ರಾರಂಭವನ್ನು ಮಾಡಿದ್ದೇವೆ. ಇದೇ ಕಾಂಗ್ರೆಸ್ ಪಕ್ಷದ ಶಕ್ತಿ, ಇದೇ ಕಾಂಗ್ರೆಸ್ ಪಕ್ಷದ ಇತಿಹಾಸ, ಕಾಂಗ್ರೆಸ್ ಸರ್ಕಾರದ ಕಾರ್ಯಕ್ರಮ. ಯಾರ ನಾಯಕತ್ವದಲ್ಲಿ ನಡೀತಾ ಇದೆ? ಶ್ರೀಮತಿ ಸೋನಿಯಾ ಗಾಂಧಿ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು, ಇವತ್ತು ರಾಹುಲ್ ಗಾಂಧಿ ಅವರ ನಾಯಕತ್ವದಲ್ಲಿ ಇವತ್ತು ಸಿದ್ದರಾಮಯ್ಯನವರ ಸರ್ಕಾರ ಈ ಎಲ್ಲ 5 ಗ್ಯಾರಂಟಿಗಳನ್ನ ಜಾರಿ ತರುವಂತ ಕೆಲಸವನ್ನು ಇವತ್ತು ನಾವು ಮಾಡಿದ್ದೇವೆ. ಇದಕ್ಕೆ ನಾವು ನಿಮ್ಮ ಆಶೀರ್ವಾದವನ್ನು ಬಯಸ್ತಾ ಇದ್ದೇವೆ. ನುಡಿದಂತೆ ನಡೀತಾ ಇದ್ದೇವೆ. ನಾನು ಹೆಚ್ಚಿಗೆ ಮಾತಾಡಕ್ ಹೋಗುದಿಲ್ಲ. ನಿಮ್ಮ ನಮ್ಮ ಸಂಬಂಧ, ಕಾಂಗ್ರೆಸ್ ಸರ್ಕಾರದ ಸಂಬಂಧ, ಭಕ್ತಂಗೂ ಭಗವಂತನಿಗೂ ಇರುವಂತ ಸಂಬಂಧ, ನಿಮ್ಮ ಬದುಕಿನಲ್ಲಿ ಬದಲಾವಣೆಯನ್ನು ತರಬೇಕು ಅಂತೇಳಿ ಇಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. 5 ಗ್ಯಾರಂಟಿಯಿಂದ ಪ್ರತಿ ತಿಂಗಳು ಸುಮಾರು 5,000 rupees ನಿಮಗೆ, ವರ್ಷಕ್ಕೆ 60,000 rupees. ಬಿಜೆಪಿಯವರು ಕೊಟ್ಟಿದ್ರಾ? ಯಡಿಯೂರಪ್ಪನವ್ರು ಕೊಟ್ಟಿದ್ರು ಒಂದು ಸೈಕಲ್ಲು, ಒಂದು ಸೀರೆ, ಅದು ಬಿಟ್ಟು ಏನಾರು ಕೊಟ್ಟಿದ್ರಾ? ಇಂಥ ಕಾರ್ಯಕ್ರಮ ಇವತ್ತು ಕಾಂಗ್ರೆಸ್ ಮಾತ್ರ ಬಡವರಿಗೆ ಕೊಡ್ಲಿಕ್ಕೆ ಸಾಧ್ಯ. ಇವತ್ತು ನಾನು ಅನೇಕ ಯೋಜನೆಗಳ ಬಗ್ಗೆ ಚರ್ಚೆ ಮಾಡಕ್ ಹೋಗುದಿಲ್ಲ. ನಿಮ್ಮ ಮನೆ ಜ್ಯೋತಿ ಬೆಳಗಿದೆ. ಯಾರು ಕೂಡ 200 unit 1,42,37,000 ಜನರಿಗೆ, 370 ಜನರಿಗೆ ಯಾರು ಕೂಡ ಮುಂದಕ್ಕೆ ಕರೆಂಟ್ ಬಿಲ್ ಕಟ್ಟಂಗಿಲ್ಲ, 0 current. ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದಂ ಜ್ಞಾನ ಶಕ್ತಿ ಸ್ವರೂಪಸ್ಥ ದೀಪ ಜ್ಯೋತಿ ಪ್ರಕಾಶಿತಂ. ತಮ್ಮೆಲ್ಲರೂ ಕೂಡ ಮಂಗಳವಾಗ್ಲಿ, ಶುಭವಾಗ್ಲಿ, ಆರೋಗ್ಯವಂತರಾಗ್ಲಿ, ಐಶ್ವರ್ಯದ್ದಾಗ್ಲಿ, ಕತ್ತಲೆಯಿಂದ ಬೆಳಕಿಗೆ ಹೋಗ್ಲಿ ಅಂತೇಳಿ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ಸಿದ್ದರಾಮಯ್ಯ ಸಾಹೇಬರು ನಿಮ್ಮ ಮನೆಯ ಜ್ಯೋತಿಯನ್ನ ಬೆಳೆಸಿದ್ದಾರೆ. ನಿಮ್ಗೆ ಶುಭವಾಗ್ಲಿ. ನಿಮ್ಮ ಜೊತೆ ಸದಾ ಇದ್ದೇವೆ. ನಿಮ್ಮ ಆಶೀರ್ವಾದ ನಮ್ಮ ಮೇಲಿರಲಿ. ಈ ಕಾರ್ಯಕ್ರಮವನ್ನು ವ್ಯವಸ್ಥೆ ಮಾಡಿದಂತ ನಾ ಈ ಜಿಲ್ಲೆಯ ಎಲ್ಲ ನನ್ನ ಸಹೋದ್ಯೋಗಿ ಮಿತ್ರರಿಗೆ, ಶಾಸಕರಿಗೆ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಿಗೆ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಿಗೆ ಮತ್ತು ನಮ್ಮ ಇಲಾಖೆ ಅಧಿಕಾರಿಗಳು,
ಇಂದಿನ ಇಲಾಖೆ ಎಲ್ಲ ಅಧಿಕಾರಿಗಳು, ನಾನು ಒಂದು ಹೆಸರು ಎರಡು ಹೆಸರು ಹೇಳಂಗಿಲ್ಲ, ಬಹಳ ಅಚ್ಚುಕಟ್ಟಾಗಿ ಜಾರ್ ಸಾಹೇಬ್ರ ನೇತೃತ್ವದಲ್ಲಿ ಒಳ್ಳೆ ಸಂಘಟನೆಯನ್ನು ಮಾಡಿದ್ದಾರೆ. ಅವರಿಗೆ ಮತ್ತೊಮ್ಮೆ ಶುಭವನ್ನು ಹಾರೈಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.